ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಬಿ ಗಣಪತಿ ಓದುವುದು ಕಾಶಿಪಟ ತಿನ್ನುವುದು ಮಸಿಕೆಂಡ ಅಂತ ನಮ್ಮಲ್ಲೊಂದು ಹಳ್ಳಿಯ ಗಾದೆ ಇದೆ ಅಂದರೆ ನಾವು ಹೇಳುವುದನ್ನು ಮಾಡುವುದನ್ನು ಅಭಿವ್ಯಕ್ತಿಸುವುದನ್ನು ಭಾಳ ಶ್ರೇಷ್ಠ ಮಟ್ಟದಲ್ಲಿ ಮಾಡ್ತೇವೆ ಆದರೆ ನಮ್ಮ ವರ್ತನೆಯಲ್ಲಿ ಅದು ಎಷ್ಟು ಕೆಟ್ಟದಾಗಿರುತ್ತೆ ಅಂತಂದರೆ ಚರಂಡಿಯ ರೀತಿಯಲ್ಲಿ ಬದುಕ್ತೇವೆ ಅಂತ ಈ ರಾಣಾ ಅಯೂಬ್ ಖಾನ್ ಅನ್ನುವಂಥ ಒಂದು ಪತ್ರಕರ್ತೆ ವಾಷಿಂಗ್ಟನ್ ಪೋಸ್ಟಿನ ವರದಿಗಾರ್ತಿಯಳು ಇಂಡಿಯಾದಿಂದ ಅವಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿವಾದಕ್ಕೆ ಈಡಾಗಿದ್ದಾಳೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಡಿ ಅವ್ರ ಮೇಲೆ ಒಂದು ಕೇಸನ್ನು ಹಾಕ್ತದೆ ಅದೇನಪ್ಪ ಅಂತಂದರೆ ಸಾರ್ವಜನಿಕರಿಂದ ಕ್ರೌಡ್ ಫಂಡಿಂಗ್ ಮೂಲಕ ಹತ್ತರಿಂದ ಹನ್ನೆರಡು ಕೋಟಿಯನ್ನು ಕಲೆಕ್ಟ್ ಮಾಡಿ ಕರೋನಾದ ಮೊದಲ ಅಲೆ ಬಂದಾಗ ಸಂತ್ರಸ್ತರಿಗೆ ಪರಿಹಾರ ಕೊಡ್ತೇವೆ ಅನ್ನುವ ಹೆಸರಿನಲ್ಲಿ ಮೋಸ ಮಾಡದಂಥ ಕೇಸು ಹಾಗಾದರೆ ಇವಳು ಯಾರು ನೀವು ಯಾಕೆ ಇವಳ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಕೇಳಬಹುದು ಇವಳು ಯಾರು ಅಂತಂದರೆ ನಿಮಗೆ ನೆನಪಿರಬಹುದು ಹಿಜಾಬಿನ ಪ್ರಕರಣದಲ್ಲಿ ಧಾರವಾಡಕ್ಕೆ ಬಂದು ಹಿಂದೂ ಟೆರರಿಸ್ಟ್ಗಳು ಅನ್ನುವಂಥ ಒಂದು ಶಬ್ದವನ್ನು ಬಳಸಿ ಹಿಂದೂ ಭಯೋತ್ಪಾದಕರು ಈ ಹಿಜಾಬ್ ಪ್ರಕರಣದ ಮೇಲೆ ಮುಗಿಬಿದ್ದಿದ್ದಾರೆ ಹಿಜಾಬ್ ಪ್ರಕರಣವನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನಾಡಿ ಇಡೀ ಸಮುದಾಯವನ್ನು ಕೆರಳಿಸದಂಥ ಒಬ್ಬ ಲೆಫ್ಟಿಸ್ಟ್ ಜರ್ನಲಿಸ್ಟ್ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಇವಳು ಇದ್ದ ಕೆಲಸ ಏನು ಅಂತಂದರೆ ಈ ದೇಶದ ವಿರುದ್ಧ ಮೋದಿಯವರ ವಿರುದ್ಧ ಶಾ ಅವರ ವಿರುದ್ಧ ಹೀಗೆ ಹಿಂದುತ್ವದ ಒಂದು ಅಜೆಂಡವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಅಜೆಂಡಾವನ್ನು ಇಟ್ಕೊಂಡು ರಾಷ್ಟ್ರೀಯ ಅಖಂಡತೆಯ ಅಜೆಂಡಾವನ್ನು ಇಟ್ಕೊಂಡು ಸಾರ್ವಭೌಮತೆಯನ್ನು ಇಟ್ಕೊಂಡು ಬಹುತ್ವದಲ್ಲಿ ಏಕತ್ವದ ಈ ದೇಶವನ್ನು ಪುನರ್ ಸಂಘಟಿಸುವ ಮತ್ತು ಪುನರ್ ನಿರ್ಮಿಸುವ ಕಾಯಕದಲ್ಲಿ ಏನು ತೊಡಗಿಕೊಂಡಿದೆ ಈ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ನಿರಂತರವಾಗಿ ವಾಷಿಂಗ್ಟನ್ ಪೋಸ್ಟಲ್ಲಿ ಅಂಕಣ ಬರಹ ಮತ್ತು ರಿಪೋರ್ಟ್ಗಳ ಮೂಲಕ ಇಂಡಿಯಾದ ಮಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಿಗೆ ಹಾಕಲಿಕ್ಕೇ ಟೊಂಕ ಕಟ್ಟದಂಥ ಒಬ್ಬ ಲೆಫ್ಟಿಸ್ಟ್ ಜರ್ನಲಿಸ್ಟ್ ರಾಣಾ ಅಯೂಬ್ ಖಾನ್ ನೋಡಿ ಸಮಾಜಕ್ಕೆ ನೀವು ಬುದ್ಧಿ ಹೇಳ್ತೀರಿ ಅಂತಾದರೆ ಸಮಾಜಕ್ಕೆ ನೀವು ತಾರ್ಕಿಕವಾಗಿ ನೀವು ನೇರವಾಗಿ ಎದುರು ನಿಲ್ತೀರಿ ಅಂತಾದರೆ ಅಥವಾ ಈ ಸಮಾಜವೇ ಸರಿ ಇಲ್ಲ ನಾನು ಮಾತ್ರ ಸರಿ ಇದ್ದೇನೆ ಅನ್ನುವ ಈ ಬುದ್ಧಿಜೀವಿಗಳು ಲೆಫ್ಟಿಸ್ಟ್ಗಳ ಅಂಬೋಣದ ಹಾಗೆ ನೀವು ಬದುಕ್ತಿದ್ದೀರಿ ಅಂತಾದರೆ ನೀವು ಮೂಲತಃ ಸರಿ ಇರಬೇಕಲ್ಲ ಆದರೆ ಇವತ್ತು ದೇಶದಿಂದ ಓಡಿ ಹೋಗಿ ಮಧ್ಯಪ್ರಾಚ್ಯದಲ್ಲಿ ಅರಬ್ ಕಂಟ್ರಿಯಲ್ಲಿ ನಿಂತುಕೊಂಡು ಅಡಗಿಕೊಂಡು ಬರುತ್ತಾ ಇರುವಂಥ ಈ ಪತ್ರಕರ್ತೆ ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡಿ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಇ ಡಿ ಹಾಕದಂಥ ಕೇಸಲ್ಲಿ ಸಿಕ್ಕಾಕ್ಕೊಂಡು ವಿಚಾರಣಾಧೀನವಾಗಿ ಇದ್ದಂಥ ಸಂದರ್ಭದಲ್ಲಿ ಇವಳು ಇವತ್ತು ಅರಬ್ ಕಂಟ್ರಿಯಲ್ಲಿ ಹೋಗಿ ತಲೆಮರೆಸ್ಕೊಂಡಿದ್ದಾಳೆ ಇವಳು ಗುಜರಾತ್ ಫೈಲ್ಸ್ ಅನ್ನುವಂಥ ಹೆಸರಿನಲ್ಲಿ ಒಂದು ಪುಸ್ತಕವನ್ನು ಬರೆದಿದ್ದಾಳೆ ಗೋದ್ರದ ಪ್ರಕರಣ ಗೋದ್ರದ ಪ್ರಕರಣ ನಿಮಗೆ ಗೊತ್ತಿದೆ ಕರಸೇವಕರನ್ನು ಟ್ರೈನ್ನಲ್ಲಿ ಬಂಧಿಸಿ ಬಾಗಿಲನ್ನು ಕ್ಲೋಸ್ ಮಾಡಿ ಪೆಟ್ರೋಲ್ ಸುರಿದು ಮುಸ್ಲಿಂ ಭಯೋತ್ಪಾದಕರು ಸಜೀವ ದಹನ ಮಾಡಿದ್ದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಘಟಿಸಿದ ಘಟನೆಯೇ ಗೋದ್ರ ಆದರೆ ಈ ದೇಶದ ಬುದ್ಧಿಜೀವಿಗಳು ಕಾಂಗ್ರೆಸ್ ಪ್ರವೋಕಿತ ಅಥವಾ ಕಾಂಗ್ರೆಸ್ ಕೃಪಾಪೋಷಿತ ಇಡೀದಾದಂಥ ಒಂದು ಸಮುದಾಯ ಅದನ್ನು ಹೇಗೆ ಬಿಂಬಿಸಲಿಕ್ಕೆ ಮುಂದಾಯಿತು ಅಂತಂದರೆ ಜೆ ಎನ್ ಯು ಅಂತ ಯೂನಿವರ್ಸಿಟಿ ಜಾಮಿಯಾ ಮಿಲಿಯಾ ಮುಸ್ಲಿಮಿಯಾ ಯೂನಿವರ್ಸಿಟಿಯಲ್ಲಿ ಓದ್ದಂಥ ಈ ಹುಡುಗಿ ಅದು ಜೆ ಎನ್ ಯು ಅನ್ನು ಬಿಟ್ಟರೆ ಡೇ ದೆಹಲಿಯಲ್ಲಿ ಈ ಥರದ ಈ ಲೆಫ್ಟ್ ಫ್ರಂಟಲ್ಲಿ ಅಥವಾ ಬುದ್ಧಿಜೀವಿಗಳು ಅನಿಸ್ಕೊಂಡವರು ಅಥವಾ ಕಾಂಗ್ರೆಸ್ಸಿನ ಕೃಪಾಪೋಷಿತ ಒಂದು ನಾಟಕ ಮಂಡಳಿಗಳ ತಂಡ ಏನಿದೆ ಅಂಥದ್ರ ಒಂದು ಮುಖವಾಣಿ ಏನಾದರೂ ಇದ್ದರೆ ಜೆ ಎನ್ ಯು ಬಿಟ್ಟರೆ ಇದೆ ಇಲ್ಲಿ ಅವಳು ಪ್ರೌಢಶಿಕ್ಷಣ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನನ್ನು ಮಾಡಿದ್ದು ಜಮ್ಮು ಕಾಶ್ಮೀರದ ಮೂಲದ ಈ ಹುಡುಗಿ ಮೋದಿಯವರ ವಿರುದ್ಧ ಈಗ ಹಾಲಿ ಸರ್ಕಾರದ ವಿರುದ್ಧ ಸಂಪೂರ್ಣವಾಗಿ ಆ್ಯಂಟಿ ಪ್ರೊಪೋಕಾಂಡ ಮಾಡಿಕೊಂಡು ಮಾನ್ ಜರ್ನಲಿಸ್ಟ್ ಅನ್ನುವಂಥ ಪೋಸ್ಟ್ ಕೊಟ್ಕೊಂಡಿದ್ದಂಥ ಈ ಹೆಣ್ಮಗಳು ಮಾಡಿದ ಕೆಲಸ ಏನು ಅಂತಂದರೆ ಕರೋನದ ಮೊದಲ ಅಲೆ ಬಂದಾಗ ಕೆಟ್ಟೋ ಅನ್ನುವಂಥ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಸಂಸ್ಥೆಯನ್ನು ಹುಟ್ಟುಹಾಕಿ ಕ್ರೌಡ್ ಫಂಡಿಂಗಿಗೆ ಆಹ್ವಾನವನ್ನು ಕೊಡ್ತಾಳೆ ಇದು ಯಾರಿಗೆ ಬಳಸ್ತೇವೆ ಅಂತ ಹೇಳ್ತಾಳೆ ಮುಂಬೈಯಲ್ಲಿ ನೀವೊಂದು ಚಿತ್ರವನ್ನು ಕಾಣ್ತೀರಿ ಈ ಕರೋನಾ ಬಂದಾಗ ಈ ನಮ್ಮ ಉತ್ತರ ಪ್ರದೇಶದಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಬಂದಂಥವರು ಕೂಲಿ ಕಾರ್ಮಿಕರು ತಂಡೋಪತಂಡವಾಗಿ ಕಾಲ್ನಡಿಗೆಯಲ್ಲಿ ತನ್ನ ಊರಿಗೆ ಸಾವಿರಾರು ಕಿಲೋಮೀಟರ್ ನಡ್ಕೊಂಡು ಹೊರಟಂಥ ದಾರುಣವಾದ ದೃಶ್ಯವನ್ನು ನೀವು ಟಿ ವಿಯಲ್ಲಿ ಗಮನಿಸುತ್ತೀರಿ ಈ ಸಮಾಜ ಸುಧಾರಕಿ ದೇಶೋದ್ಧಾರಕಿ ಅಥವಾ ನಿಮ್ಮ ಲೆಫ್ಟಿಸ್ಟ್ ಜರ್ನಲಿಸ್ಟ್ ರಾಣಾ ಅಯೂಬ್ ಖಾನ್ ಆ ಹೊತ್ತಿನಲ್ಲಿ ಈ ಕೆಟ್ಟು ಅನ್ನುವಂಥ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಸಂಸ್ಥೆಯನ್ನು ಮಾಡುವ ಮೂಲಕ ಕ್ರೌಡ್ ಫಂಡಿಂಗನ್ನು ಆಹ್ವಾನಿಸ್ತಾಳೆ ಅದಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ಹಣ ಹರಿದು ಬರ್ತದೆ ಅದನ್ನು ಮೊದಲ ಕಂತಲ್ಲಿ ಇವಳು ಹೇಳ್ತಾಳೆ ನಾನು ಹತ್ತು ಸಾವಿರ ಜನರಿಗೆ ಮನೆ ಕಟ್ಟಿಸಿಕೊಟ್ಟೆವು ಮುಂಬೈಯಲ್ಲಿ ಆಮೇಲೆ ಐವತ್ತು ಸಾವಿರ ಲೀಟ್ರ್ ಎಣ್ಣೆ ಐವತ್ತು ಸಾವಿರ ಕೆ ಜಿ ದಾಲು ಮುನ್ನೂರು ಕೆ ಜಿ ಗೋಧಿ ಆಮೇಲೆ ಸೆವೆನ್ ಹಂಡ್ರೆಡ್ ಪಿ ಪಿ ಕಿಟ್ಟು ಈ ಥರ ಎರಡು ಕೋಟಿ ನಾಲ್ಕು ಲಕ್ಷದ ಒಂದು ಲೆಕ್ಕಾಚಾರವನ್ನು ಇ ಡಿಗೆ ಸಮರ್ಪಿಸ್ತಾಳೆ ಅದರ ಮಧ್ಯೆ ಪಿ ಎಮ್ ಕೇರ್ ಮತ್ತು ಸಿ ಎಂ ಕೇರ್ ಫಂಡಿಗೆ ಕೂಡ ನಾನು ಎಪ್ಪತ್ತೈದು ಲಕ್ಷ ಕೊಟ್ಟಿದ್ದೇನೆ ಅಂತ ಹೇಳ್ತಾಳೆ ಹಾಸ್ಪಿಟ್ಲಿಗೆ ನಾನು ಮೂರು ಲಕ್ಷವನ್ನು ಕೊಟ್ಟೆ ನನ್ನ ಆಧಾರ್ ಕಾರ್ಡು ಇತ್ಯಾದಿ ಇಲ್ಲದೆ ಇರೋದ್ರಿಂದ ಆ ಫಂಡು ನ ಅವರು ಅಲ್ಲಿ ನನಗೆ ತೆಗೆದುಕೊಳ್ಳಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾಳೆ ಇಲ್ಲಿ ಈ ಧಾರವಾಡದಲ್ಲಿ ಏನು ಹಿಂದೂ ಟೆರರಿಸ್ಟ್ಗಳಂತೇನು ಕರೆದಿದ್ಲಲ್ಲ ಅದರ ಮೇಲೆ ಒಂದು ಸಾಮಾಜಿಕ ಹಿತಾಸಕ್ತಿಯ ಅರ್ಜಿ ಗುಜರ ಗುಜರಾಯಿಸಲ್ಪಡ್ತದೆ ಅವಳ ಮೇಲೆ ಎಫ್ ಐ ಆರ್ ಆಗ್ತದೆ ಈ ಎಫ್ ಐ ಆರ್ ಅನ್ನು ಇಟ್ಟುಕೊಂಡು ಇಡಿ ಒಂದು ಇಡೀದಾದಂಥ ಸೋ ಶೋಧವನ್ನು ಮಾಡಿದಾಗ ಈಗ ನಾನೇನು ನಿಮಗೆ ಅದೊಂದು ಅಂಕಿಅಂಶವನ್ನು ಕೊಟ್ಟೆ ಅದು ಸಂಪೂರ್ಣ ಸುಳ್ಳು ದಾಖಲಾರಹಿತ ಅಲ್ಲ ಅನ್ನೋದನ್ನು ಅದರ ಜೊತೆಗೆ ಸಾರ್ವಜನಿಕರಿಂದ ಬಂದಂಥ ಹಣವನ್ನು ಈ ಕ್ರೌಡ್ ಫಂಡಿಂಗಿಂದ ಬಂದ ಹಣವನ್ನು ತನ್ನ ಸ್ವಂತ ಖಾತೆಗೆ ವರ್ಗಾಯಿಸಿಕೊಂಡದ್ದನ್ನು ಕೂಡ ಇಡಿ ದಾಖಲಿಸಿ ಮನಿ ಲಾಂಡ್ರಿಂಗ್ ಕೇಸನ್ನು ಫೈಲ್ ಮಾಡ್ತದೆ ಫೈಲ್ ಮಾಡಿದಾಗ ಆ ಕೇಸು ಫ್ರೂ ಆಗ್ತದೆ ಆದರೆ ಹತ್ತರಿಂದ ಹನ್ನೆರಡು ಕೋಟಿ ಕೇಸ್ ಆದದ್ರಿಂದ ಅವಳನ್ನು ಪರದೇಶಕ್ಕೆ ಹೋಗಲಿಕ್ಕೆ ಅನುಮತಿ ಕೊಡಬಹುದು ಅನ್ನುವಂಥ ಒಂದು ವಿಚಿತ್ರವಾದಂಥ ಕೋರ್ಟ್ ಆರ್ಡರ್ ಬಂದಿರೋದ್ರಿಂದ ಈಗ ಈ ಜರ್ನಲಿಸ್ಟ್ ಮಧ್ಯಪ್ರಾಚ್ಯದಲ್ಲಿ ತಲೆಮರೆಸ್ಕೊಂಡು ಕೂತಿದ್ದಾಳೆ ನನ್ನ ಪ್ರಶ್ನೆ ಇರೋದು ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಚರ್ಚೆಗೆ ಗ್ರಾಸವಾಗಿದೆ ಈ ವಿಷಯ ಜೆ ಎನ್ ಯುನಲ್ಲಿ ನಿಮಗೆ ನೆನಪಿದೆ ರೈತ ಹೋರಾಟ ಏನು ದೆಲ್ಲಿಯಲ್ಲಿ ನಡೆದಿತ್ತು ಅಲ್ಲಿ ಅದು ಹಿಂಸಾಚಾರಕ್ಕೆ ತಿರುಗಿದಾಗ ಅಲ್ಲಿಯ ಕೆಲವು ಸಮಾಜ ದ್ರೋಹಿಗಳು ವಿದ್ರೋಹಿಗಳು ಭಯೋತ್ಪಾದಕರು ಜೆ ಎನ್ ಯುಗೆ ನುಗ್ಗಿದಾಗ ಅಲ್ಲಿ ಆಸ್ತಿ ಪಾಸ್ತಿಗಳನ್ನೆಲ್ಲ ಲೂಟಿ ಮಾಡಿ ಅಲ್ಲಿ ಧ್ವಂಸ ಮಾಡಿದಾಗ ಅದಕ್ಕೂ ಇವಳು ಬರೀತಾಳೆ ಏನಂತಂದರೆ ಒನ್ಸ್ ಅಗೇನ್ ಇಂಡಿಯಾದ ಇಂಟಲೆಕ್ಚುವಲ್ಸ್ ಮೇಲೆ ಮತ್ತೆ ಟ್ರೆಡಿಷನಲ್ ವಾದಿಗಳ ದಾಳಿಯಾಗಿದೆ ಅನ್ನುವ ಹಾಗೆ ವಾಷಿಂಗ್ಟನ್ ಪೋಸ್ಟಲ್ಲಿ ಬರೀತಾಳೆ ಅಂದರೆ ಈ ದೆಹಲಿಯಲ್ಲಿ ಕೂತ್ಕೊಂಡು ಒಂದಿಷ್ಟು ಬುದ್ಧಿಜೀವಿಗಳು ಬರ್ಕ ದತ್ತನಂಥವ್ರು ಇಂಥವರೆಲ್ಲ ಈ ಟೋಳಿ ಈ ಗ್ಯಾಂಗು ಕಾಂಗ್ರೆಸ್ಸಿನ ಅನ್ನ ತಿಂತ ಅಂತಾರಾಷ್ಟ್ರೀಯ ಮಟ್ಟದ ಈ ಭಯೋತ್ಪಾದಕ ಸಂಘಟನೆಯೊಟ್ಟಿಗೆ ನೇರ ಸಂಬಂಧವನ್ನು ಇಟ್ಟುಕೊಂಡು ಯಾಸಿನ್ ಮಲ್ಲಿಕನಂಥವನೊಟ್ಟಿಗೆ ಒಂದು ರೊಮ್ಯಾನ್ಸನ್ನು ಮಾಡುವಂಥ ಈ ಹೆಣ್ಣುಮಕ್ಕಳು ಮಾಡುವ ಕೊನೆಯ ಕೆಲಸ ಏನು ಅಂತಂದರೆ ಎಲ್ಲ ಕಡೆಯಿಂದ ದುಡ್ಡನ್ನು ಬಾಚಿಕೊಳ್ಳೋದು ಶ್ರೀಮಂತ ಜೀವನವನ್ನು ಮಾಡೋದು ಇಲ್ಲಿ ಮುಸ್ಲಿಂ ಮಕ್ಕಳಿಗೆ ಹಿಜಾಬಿನ ಬಗ್ಗೆ ಬಂದು ಪಾಠ ಮಾಡೋದು ಅತ್ಯಂತ ಉಗ್ರವಾದಂಥ ಭಾಷಣ ಮಾಡೋದು ಸಮಾಜದ ಇಡೀ ಅಟೆನ್ಷನ್ನನ್ನು ತಿರುಗಿಸುವುದು ಆದರೆ ಇವರು ಮಾತ್ರ ಅಲ್ಲ ಹಾಕೋದು ಒರಡು ಗೇಣಿನ ಚಡ್ಡಿ ಆಮೇಲೆ ಸ್ಲೀವ್ಲೆಸ್ಸು ಇದನ್ನೆಲ್ಲ ಹಾಕ್ಕೊಂಡು ಇಡೀಯದಾಗಿ ಪಾರ್ಟಿ ಅದು ಇದು ಪಬ್ ಅಂತ ಹೇಳಿ ತಿರುಗಾಡಿಕೊಂಡು ಬದುಕನ್ನು ಮಜಾ ಮಾಡುವುದು ನೀವು ಸೋಷಿಯಲ್ ಮೀಡಿಯಾಕ್ಕೆ ಹೋದರೆ ಈ ರಾಣಾ ಅಯೂಬ್ ಖಾನಿನ ಇಡೀಯದಾದಂಥ ಈ ಥರದ ವಿಚಿತ್ರವಾದಂಥ ಎಲ್ಲ ಫೋಟೋಗಳು ಎಲ್ಲ ದಾಖಲೆಗಳು ನಿಮಗೆ ಸಿಗ್ತವೆ ಹಿಜಾಬಿನ ಪ್ರಕರಣದಲ್ಲಿ ಕರ್ನಾಟಕದಲ್ಲಿ ಮಮ್ಸಾದ್ ಅನ್ನುವರು ಏನಾರ ಹುಡುಗಿ ಅತ್ಯಂತ ಮುಖವಾಣಿಯ ರೀತಿ ಕೆಲಸ ಮಾಡಿದ್ಲು ಆಕ್ರೋಶದ ರೀತಿ ಕೆಲಸ ಮಾಡಿದ್ಲು ಟಿ ವಿ ಆ್ಯಂಕರ್ಗಳಿಂದ ಹಿಡಿದು ಸ್ವಾಮೀಜಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬಾಯಿ ಬಂದ ಹಾಗೆ ಮಾತಾಡಿ ಏನು ಹೀರೋ ಹೀರೋಯಿನ್ ಆದ್ಲಲ್ಲ ಅವಳು ಕೂಡ ನೀವು ನೋಡಿದ್ದೀರಿ ಅವಳ ಸೋಷಿಯಲ್ ಲೈಫ್ ಯಾವ ರೀತಿ ಇರ್ತದೆ ಅಂತ ಅವಳು ಯಾವತ್ತು ಒಂದು ಮಾಲ್ಗೆ ಹೋಗುವಾಗಲೋ ಪಬ್ಗೆ ಹೋಗುವಾಗಲೋ ಎಲ್ಲಿಗೂ ಯಾವುದೇ ರೀತಿಯ ಒಂದು ಮೈಯನ್ನು ಪೂರ್ತಿಯಾಗಿ ಮುಚ್ಚಿಕೊಳ್ಳುವ ಡ್ರೆಸ್ಸನ್ನು ಹಾಕದೇ ಇದ್ದದ್ದನ್ನು ನೀವು ಕಾಣ್ತೀರಿ ಅಂದರೆ ಬಾಯಲ್ಲಿ ಹೇಳೋದೊಂದು ಬದುಕುದಿನ್ನೊಂದು ಇನ್ನೊಂದು ಪಾಠ ಬೇರೆಯವರಿಗೆ ನಮಗಲ್ಲ ನಮ್ಮ ಬದುಕೋ ನಮ್ಮ ಬದುಕು ನಮ್ಮದೇ ಆದಂಥ ಸ್ವೇಚ್ಛಾಚಾರದಲ್ಲಿ ನಡೀತದೆ ಎಲ್ಲರಿಗೂ ಪಾಶ್ಚಿಮಾತ್ಯ ಬದುಕೇ ಬೇಕು ಪಬ್ ಬೇಕು ಗಾಂಜಾ ಬೇಕು ಅಫೀಮ್ ಬೇಕು ಲವರ್ಸ್ ಬೇಕು ಮೈ ಮುಚ್ಕೊಳ್ಳೋದಲ್ಲ ಮೈ ತೆರ್ಕೊಳ್ಳುವ ಬಟ್ಟೆ ಹಾಕ್ಕೊಂಡು ಓಡಾಡಬೇಕು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕ ಸಂಘಟನೆಗಳೊಟ್ಟಿಗೆ ಅಥವಾ ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡುವರೊಟ್ಟಿಗೆ ಇವರ ಸಂಬಂಧ ಇರಬೇಕು ಇಲ್ಲೇನು ಪ್ರೋಗ್ರೆಸಿವ್ ಥಿಂಕರ್ ಬುದ್ಧಿಜೀವಿಗಳು ಎಡಪಂಥೀಯರು ಇಲ್ಲಿಯ ಬಹುತ್ವಕ್ಕೆ ಕನ್ನ ಕೊರೆಯುವ ಹಿಂದೂ ಟೆರರಿಸ್ಟ್ಗಳು ಅಂತೆಲ್ಲ ಬರೆಯುವುದು ಮೋದಿಯನ್ನು ಇಡೀ ದೇಶದ್ರೋಹಿ ಅಂತ ಬರೆಯುವುದು ಇಡೀ ಹಿಂದುತ್ವದತ್ತ ಇಡೀ ಭಾರತವನ್ನು ತಿರುಗಿಸಿ ಇಡೀ ಭಾರತದ ಮೂಲ ಚಹರೆ ಮತ್ತು ಅಸ್ಮಿತೆಯನ್ನೇ ಕೊಲ್ತಾ ಇದ್ದಾರೆ ಮೋದಿ ಅಂತ ಬರೆಯುವುದು ಆದರೆ ಮಾಡುವ ಕೆಲಸ ಏನು ನೋಡಿ ಇದು ಒಬ್ಬ ಪತ್ರಕರ್ತ ಸಮಾಜಕ್ಕೆ ಸಾಕ್ಷಿ ಪ್ರಜ್ಞೆ ಆಗಿರಬೇಕು ಒಬ್ಬ ಪತ್ರಕರ್ತ ನುಡಿದಂತೆ ನಡೆಯಬೇಕು ಬರದಂತೆ ಬದುಕಬೇಕು ಭಾಷಣ ಮಾಡುವುದಲ್ಲ ಬರೆಯುವುದೊಂದು ಬೇರೆ ಭಾಷಣ ಮಾಡೋದೊಂದೇ ಬೇರೆ ಅಥವಾ ನಾನು ಹೇಳುವುದೊಂದು ಬೇರೆ ನನ್ನ ಬದುಕೇ ಬೇರೆ ನನ್ನ ಅಸ್ತಿತ್ವವೇ ಬೇರೆ ನನ್ನ ನಿಜವೇ ಬೇರೆ ನನ್ನ ವೃತ್ತಿಯೇ ಬೇರೆ ಇದೆಲ್ಲ ಆಗೋಗುವುದಲ್ಲ ಆಗಬಾರದು ಇವತ್ತು ನಾವು ಯಶವಂತ್ ಅವರು ಬಹುಕೋಟಿಯ ಪಾನ್ಪರಾಗ್ ಅಡ್ವರ್ಟೈಸ್ಮೆಂಟನ್ನು ಕಳೆದ ವಾರ ತಿರಸ್ಕರಿಸಿರಲ್ಲ ನಮ್ಗೆ ಯಾಕೆ ನಿಜಕ್ಕೂ ಹೀರೋ ಆಗಿ ಕಾಣ್ತಾರೆ ಅವರು ಪ್ರತಿಯೊಂದು ಸಮಾಜಮುಖಿಯಾಗಿರುವಂಥ ಸೆಲೆಬ್ರಿಟಿಗಳು ನೀವು ಏನನ್ನ ಪಾತ್ರಧಾರಿಯಾಗಿ ತೋರಿಸ್ತಿರೋ ಕನಿಷ್ಠ ಮಟ್ಟದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆದರೂ ನೀವು ಸಮಾಜಕ್ಕೆ ಆರೋಗ್ಯಪೂರ್ಣವಾದಂಥ ಮಾದರಿಯಾಗಿ ನೀವು ಬದುಕಬೇಕು ಅದು ಜರ್ನಲಿಸ್ಟ್ಗಳಿಗೂ ಅನ್ವಯಿಸ್ತದೆ ಬುದ್ಧಿಜೀವಿಗಳಿಗೂ ಅನ್ವಯಿಸ್ತದೆ ಈ ಲೆಫ್ಟಿಸ್ಟ್ಗಳು ಅಂತೆಲ್ಲ ಹೇಳ್ಕೊಂಡು ತಿರುಗಾಡ್ತಾರಲ್ಲ ಗಡ್ಡೆ ಬಿಟ್ಕೊಂಡು ಅಥವಾ ಇಲ್ಲಿ ನಿಮ್ಮ ಹೆಣ್ಮಕ್ಕಳಾದರೆ ಬೇರೆ ಬೇರೆ ರೀತಿಯ ವೇಷಗಳಲ್ಲಿ ಅವರಿಗೂ ಕೂಡ ಇದು ಅನ್ವಯಿಸ್ತದೆ ರಾಣಾ ಅಯೂಬ್ ಖಾನ್ ಬಗ್ಗೆ ನಮ್ಮ ಆಕ್ಷೇಪ ಏನು ಅಂತಂದರೆ ನೀವು ಹಿಜಾಬ್ನ ಬಗ್ಗೆ ಮಾತಾಡ್ತೀರಿ ಶರಿಯಾ ಕಾನೂನಿನ ಪರವಾಗಿ ಮಾತಾಡ್ತೀರಿ ಅಲ್ಲನ ಬಗ್ಗೆ ಮಾತಾಡ್ತೀರಿ ಮುಸ್ಲಿಂ ಮೂಲಭೂತವಾದಕ್ಕೆ ಕುಮ್ಮಕ್ಕು ಕೊಡ್ತೀರಿ ಸಮಾಜದಲ್ಲಿ ಬಂದು ಭಯಂಕರ ಭೀಕರ ಭಾಕರ ಭಾಷಣ ಮಾಡ್ತೀರಿ ಆದರೆ ನೀವು ನಿಮ್ಮ ಕಾಲ ಕೆಳಗೆನೆ ಕುಂಬಳಕಾಯಿ ಕೊಳತು ಬಿದ್ದು ವಾಸನೆ ಬರ್ತಾ ಇದೆಯಲ್ಲ ಅದು ನಿಮಗೆ ಅರ್ಥ ಆಗೋದಿಲ್ವಾ ದೇಶದ್ರೋಹ ಅಲ್ವೈ ಇದು ಸಾರ್ವಜನಿಕರ ಹಣವನ್ನು ಅದು ಅಶಕ್ತರಿಗೆ ಸಂತ್ರಸ್ತರಿಗೆ ಕರೋನಾದಂಥ ಪರಿಸ್ಥಿತಿಯಲ್ಲಿ ಅದು ಫಸ್ಟ್ ಅಲೆ ಏನಾಗಿತ್ತು ಜೀವಘಾತಕ ಹೆಣಗಳ ರಾಶಿ ರಾಶಿ ಬಿದ್ದಿತ್ತು ನೀರಿಗೆ ಅನ್ನಕ್ಕೆ ತುತ್ತಿಗೆ ಬ್ರೆಡ್ಡಿಗೆ ಔಷಧಕ್ಕೆ ಆಕ್ಸಿಜನ್ನಿಗೆ ಹೋ ಕ್ಷಣ ಕ್ಷಣ ಭಂಗರಪಟ್ಟಂಥ ಹೋರಾಟ ಮಾಡಿದಂಥ ದಿನಗಳು ಅಂಥ ಸಂದರ್ಭದಲ್ಲಿ ಅಂಥ ಸಾರ್ವಜನಿಕ ಹಿತಾಸಕ್ತಿಯ ಒಂದು ಸ ಸಾಂಘಿಕ ಸಂಸ್ಥೆಯನ್ನು ಹುಟ್ಟುಹಾಕಿ ಸಾರ್ವಜನಿಕರಿಂದ ಹಣವನ್ನು ಕಲೆಕ್ಟ್ ಮಾಡಿ ತನ್ನ ಸ್ವಂತ ಖಾತೆಗೆ ನೀವು ವರ್ಗಾಯಿಸಿಕೊಳ್ತಿರಲ್ಲ ಅದರಿಂದ ಮಜಾ ಮಾಡ್ತಿರಲ್ಲ ದೇಶದಿಂದ ಓಡೋಗ್ತಿರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಏನು ಸಮಾಜಕ್ಕೆ ನೀವು ಮ ಪಾಠ ಮಾಡ್ತೀರಿ ನಿಮ್ಮ ಮುಸ್ಲಿಂ ಸಮಾಜದ ಪ್ರಾತಿನಿಧಿಕ ಸ್ವರೂಪವಾಗಿ ನಿಲ್ತೀರಲ್ಲ ನೀವು ಏನು ಆಚರಣೆಯಲ್ಲಿದೆ ನಿಮ್ಮದು ಏನು ಸಂಪ್ರದಾಯದಲ್ಲಿದೆ ಏನು ಶುದ್ಧತೆಯಲ್ಲಿದೆ ಮೋದಿಯವರ ಬಗ್ಗೆ ಬರೀತೀರಿ ಗುಜರಾತ್ ಬಗ್ಗೆ ಬರೀತೀರಿ ಹಿಂದೂ ಟೆರರಿಸ್ಟ್ಗಳು ಅಂತ ಹೇಳ್ತೀರಿ ಈ ದೇಶದ ಅಸ್ಮಿತೆಯನ್ನು ಈ ದೇಶದ ಅಖಂಡತೆಯನ್ನು ಈ ದೇಶದ ಬಹುತ್ವದ ಅದ್ಭುತವಾದಂಥ ಮಾದರಿಯ ಬದುಕನ್ನು ಪತ್ರಕರ್ತೆ ಅನ್ನುವ ನೆಲೆಯಲ್ಲಿ ವಾಷಿಂಗ್ಟನ್ ಪೋಸ್ಟಲ್ಲಿ ಅಂಕಣ ಮತ್ತು ನಿಮ್ಮ ವಿಶೇಷ ಬರಹಗಳ ಮೂಲಕ ಹರಾಜಾಗ್ತೀರಿ ನೀವು ಸೊಬಗರ ನೀವು ಪ್ರಾಮಾಣಿಕರ ನುಡಿದಂತೆ ಬರೆದಂತೆ ಬದುಕಲಿಕ್ಕಾಗದೇ ಇದ್ದರೆ ಜರ್ನಲಿಸಮ್ಗೆ ನೀವು ಬರ ಕೂಡದು ನಾಲ್ಕನೇ ಅಂಗ ಹಳ್ತೇವೆ ಪ್ರಜಾಪ್ರಭುತ್ವದು ಅದು ನಾಲ್ಕನೇ ಅಂಗ ಇರುವುದೇ ಆವಾಗ ಆಗುವುದೇ ಆವಾಗ ಅದು ನೀವು ಶುದ್ಧವಾಗಿದ್ದಾಗ ನೀವು ಆಡಳಿತ ಪಕ್ಷದೊಂದಿಗೆ ದೇಶದ್ರೋಹಿಗಳೊಟ್ಟಿಗೆ ಹಣವನ್ನು ಚೆಲ್ಲುವವರೊಟ್ಟಿಗೆ ಶಾಮೀಲಾಗಿ ನಿಮ್ಮ ಬದುಕನ್ನು ನೀವು ಅನರ್ಥದಲ್ಲಿ ಅನಾರೋಗ್ಯಕರವಾಗಿ ಕ್ಷುದ್ರವಾಗಿ ಚರಂಡಿಯ ರೀತಿಯಲ್ಲಿ ಇದು ಇದೊಂದು ಬದುಕ ಏನು ಸಮಾಜಕ್ಕೆ ಪಾಠ ಮಾಡ್ತೀರಿ ಏನು ಸಮಾಜಕ್ಕೆ ನೈತಿಕವಾಗಿ ನೀವು ಪಾಠ ಮಾಡುವ ಹಕ್ಕಿದೆ ನಿಮಗೆ ಸಾರ್ವಜನಿಕರ ಹಣವನ್ನು ದೋಚಿಕೊಂಡು ದೇಶದಿಂದ ಓಡಿ ಹೋದಂಥ ಇಡಿ ಸಂಪೂರ್ಣವಾಗಿ ಬೆತ್ತಲಗೊಳಿಸಿದೆ ಈ ಪತ್ರಕರ್ತೆಯ ಈ ಮನಿ ಲಾಂಡ್ರಿಂಗ್ ಮೋಸವನ್ನು ಸಂಪೂರ್ಣವಾಗಿ ದಾಖಲೆ ಇಲ್ಲದೇ ಇದ್ದಂಥ ಮತ್ತು ಮನಿಯನ್ನು ತನ್ನ ಸ್ವಂತಕ್ಕೆ ಬಳಸಿಕೊಂಡದ್ದನ್ನು ಸಂಪೂರ್ಣವಾಗಿ ದಾಖಲೆ ಸಹಿತ ಕೋರ್ಟಿಗೆ ನೀಡಿದೆ ಇಂಥ ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ ನೋಡಿ ಈ ಮಾತಾಡುವವರೆಲ್ಲ ಎಂಥ ಕದಿಮರು ಮತ್ತು ದೇಶದ್ರೋಹಿಗಳು ಅನ್ನೋದಕ್ಕೆ ಈ ರಾಣಾ ಅಯೂಬ್ ಖಾನ್ ಒಂದು ಉದಾಹರಣೆ ಇಡೀ ದೇಶದಲ್ಲಿ ಈ ಹಿಂದುತ್ವದ ವಿರುದ್ಧ ಮಾತಾಡ್ತಾರಲ್ಲ ಮುಸ್ಲಿಂ ಮೂಲಭೂತವಾದವನ್ನು ಸಮರ್ಥಿಸ್ತಾ ಶರೀಯ ಕಾದನನ್ನು ಸಮರ್ಥಿಸ್ತಾ ಅಲ್ಪಸಂಖ್ಯಾತರು ಅವರಿಗೆ ವಾಕ್ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೋರಾಟ ಮಾಡುವಂಥ ಈ ಸಾಹಿತಿಗಳು ಬುದ್ಧಿಜೀವಿಗಳು ಎಡಪಂಥೀಯರು ಕಾಂಗ್ರೆಸ್ಸಿಗರು ಇಂಥವರೆಲ್ಲರೂ ಇಂಥ ಲುಚ್ಚ ಕೋರರು ಲೂಟಿ ಅನ್ನೋದನ್ನು ಈ ರಾಣಾ ಅಯೂಬ್ ಖಾನ್ ಸಾಂಕೇತಿಕವಾಗಿ ಇವತ್ತು ಪ್ರಚುರ ಪಡಿಸ್ತಾ ಇದ್ದಾಳೆ ತಮ್ಮ ಬದುಕು ಮೂರಾವಟ್ಟೆ ಬಟ್ಟೆ ಸಮಾಜಕ್ಕೆ ಯಾವುದೇ ಒಂದು ಸಂದೇಶವನ್ನು ಮಾದರಿಯನ್ನು ಹಾಳಾಗಿ ಹೋಗಲಿ ಒಂದು ಸಾಮಾನ್ಯ ಬದುಕಿನ ಮಾದರಿಯಾಗೂ ನಿಲ್ಲಿಕೆ ಯೋಗ್ಯತೆ ಇಲ್ಲದಿದ್ದಂಥ ಈ ನಡತೆಗೆಟ್ಟವರು ಬುದ್ಧಿಗೆಟ್ಟವರು ಚಹರೆಗೆಟ್ಟವರು ನೈತಿಕ ಭ್ರಷ್ಟರು ಈ ದೇಶದಕ್ಕೆ ನೀವು ಬುದ್ಧಿ ಹೇಳಲಿಕ್ಕೆ ಬರ್ತೀರಿ ಈ ದೇಶಕ್ಕೆ ಪಾಠ ಮಾಡಲಿಕ್ಕೆ ಬರ್ತೀರಿ ಗುಜರಾತ್ ಫೈಲ್ಸ್ ಅಂತ ಬರೀತೀರಿ ಅಲ್ಲಿ ಸೇವಕರನ್ನು ಕೊಂದ್ರಲ್ಲ ಮುಸ್ಲಿಂ ಮೂಲಭೂತವಾದಿಗಳು ಅದಕ್ಕೆ ಯಾವ ಫೈಲ್ಸ್ ಯಾರು ಬರೀಬೇಕು ಇದೇ ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿ ಬೆಳೆದ್ರಲ್ಲ ನೀವು ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಮಾಡಿ ಆಮೇಲೆ ದೆಹಲಿಗೆ ಬಂದ್ರಲ್ಲ ನೈಂಟೀಸಲ್ಲಿ ನಡೆದಂಥದ್ದು ನರಮೇಧ ನಿಮ್ಗೆ ಅರ್ಥ ಆಗಿಲ್ವಾ ಅದು ಯಾವಾಗ ಅರ್ಥ ಆಗುದು ಯಾವಾಗ ಅರ್ಥ ಆಗುವುದು ಅದರ ಬಗ್ಗೆ ಫೈಲ್ಸ್ ಬಂದಾಗ ನಿಮಗೆ ಅದರ ಪರವಾಗಿ ನಿಲ್ಲಿಕ್ಕಾಗಿಲ್ಲ ಕಾಶ್ಮೀರಿ ಫೈಲ್ಸಿನ ವಿರುದ್ಧವಾಗಿ ಮಾತಾಡಿದ್ರಿ ಸಾರ್ವಜನಿಕರ ಹಣವನ್ನು ನೆಕ್ಕಿ ನೀರು ಕುಡಿಯುವಾಗ ಮಜಾ ಮಾಡುವಾಗ ಮೋಸ ಅಂತ ಅನಿಸೋದಿಲ್ವಾ ನೈತಿಕ ಹಾಕಿಲ್ವಾ ಬುದ್ಧಿಜೀವಿಗಳು ಪಂಥ ಇದ್ಯಾವುದು ಎಡ ಪಂಥ ನೈತಿಕ ಶುದ್ಧತೆ ಇಲ್ಲದಿದ್ದಂಥದ್ದು ಆತ್ಮಶುದ್ಧತೆ ಇಲ್ಲದಿದ್ದಂಥದ್ದು ಸಮಾಜಕ್ಕೆ ಮೋಸ ಮಾಡಿ ಹಣವನ್ನು ದೋಚಿ ಪರಾರಿಯಾಗುವಂಥದ್ದು ನೀವು ಯಾವ ಗುಂಪಿಗೆ ಸೇರ್ತೀರಿ ಪತ್ರಕರ್ತರ ಮೋಸದಲ್ಲಿ ಪತ್ರಕರ್ತರ ವೇಷದಲ್ಲಿ ಪತ್ರಕರ್ತರ ಚಹರೆಯಲ್ಲಿ ಮೋಸ ಮಾಡಲಿಕ್ಕೆ ಪತ್ರಿಕೋದ್ಯಮವನ್ನು ಪೆನ್ನನ್ನು ಟೂಲ್ ಆಗಿ ಬಳಸ್ತೀರಲ್ಲ ಥೂ ನಿಮ್ಮ ಜನ್ಮಕ್ಕೆ ನಿಮಗಿಂತ ಆ ನಿಜವಾಗಿ ಹೇಳ್ತೇನೆ ನಾವು ಭಯೋತ್ಪಾದಕರು ನಾವು ಈ ದೇಶವನ್ನು ಬಾಂಬ್ ಇಟ್ಟು ಕುಡಾಯಿಸಲಿಕ್ಕೆ ಬಂದಿದ್ದೇವೆ ಅನ್ನುವಂಥ ಭಯೋತ್ಪಾದಕರು ಸಾವಿರಪಟ್ಟಿಗೆ ಪಟ್ಟಿಗೆ ಮೇಲು ಯಾಕೆ ಗೊತ್ತಾ ಅವರಿಗೆ ಕನ್ವಿಕ್ಷನ್ ಇದೆ ಎಸ್ ನಾವು ನಿಮ್ಮ ದೇಶದ ವಿರೋಧಿಗಳು ನಾವು ನಿಮ್ಮ ದೇಶಕ್ಕೆ ಬಾಂಬನ್ನೇ ಇಡುವವರು ನಾವು ಆತ್ಮಾಹುತಿ ಬಾಂಬ್ಗಳಾಗೇ ಬಂದು ನಿಮ್ಮನ್ನು ಕೊಲ್ತೇವೆ ಅಂತ ಹೇಳಿ ಬರ್ತಾರವರು ಇಡೀ ಜೀವನವನ್ನು ಮುಡಿಪಾಗಿಟ್ಟು ಬರ್ತಾರೆ ಅದು ಅಪರಾಧವೋ ತಪ್ಪೋ ದೇಶದ್ರೋಹವೋ ಅದು ಆಮೇಲೆ ಮಾತು ಅದು ಅವರ ಮಟ್ಟಿಗೆ ಅದು ಸರಿಯಾದಂಥದ್ದು ಅಂತ ಅವ್ರು ನಂಬಿ ಇದ್ದಾರೆ ಅವರಲ್ಲಿ ಎರಡು ಎರಡು ಬಗೆಯಿಲ್ಲ ನೀವು ಏನು ಮಾಡ್ತೀರಿ ಆ ಮುಗ್ಧರಿಗೆ ಹೋಗಿ ಭಾಷಣ ಮಾಡ್ತೀರಿ ಆ ಮುಗ್ಧರನ್ನು ತಲೆ ತಿರಿಸ್ತೀರಿ ಆ ಮಕ್ಕಳ ಎಜುಕೇಷನ್ ಹಾಳು ಮಾಡ್ತೀರಿ ಬುರ್ಕಾದ ಹೆಸರಿನಲ್ಲಿ ಹಿಜಾಬ್ನ ಹೆಸರಿನಲ್ಲಿ ನೀವು ಮಾತ್ರ ದುಡ್ಡು ಮಾಡಿಕೊಂಡು ಮಜಾ ಮಾಡಿಕೊಂಡು ಪಬ್ಬು ಗಿಬ್ಬು ಅದು ಇದು ಅಂತೇಳಿ ಆರಾಮಾಗಿ ಸಿಗರೇಟ್ ಸೇರಿಕೊಂಡು ಜೆ ಎನ್ ಯುನಲ್ಲಿ ಭಾಷಣ ಮಾಡಿಕೊಂಡು ಅಲ್ಲಿಯ ವಿದ್ಯಾರ್ಥಿಗಳ ನೆಲೆ ತಪ್ಪಿಸಿ ಅವರನ್ನೊಂದಿಷ್ಟು ಭಯೋತ್ಪಾದಕ ಚಟುವಟಿಕೆ ಮುಂದೆ ಮಾಡಿ ನಿಮ್ಮ ಬದುಕಿನ ಚಪಲವನ್ನು ತೀರಿಸ್ಕೊಳ್ತೀರಲ್ಲ ನಿಮ್ಮಂಥ ದೇಶದ್ರೋಹಿಗಳೇ ಈ ದೇಶಕ್ಕೆ ಅಪಾಯ ಮುಸ್ಲಿಮರಿಂದ ಭಯೋತ್ಪಾದಕರೇ ಇರ್ಬೋದು ಬಾಂಗ್ಲಾದದಿಂದ ಬರುವ ರೋಹಿಂಗ್ಯಾಗಳಿರ್ಬೋದು ಪಾಕ್ನಿಂದ ಬರುವಂಥ ಭಯೋತ್ಪಾದಕರಿರ್ಬೋದು ಅವರು ಎಷ್ಟು ಡೇಂಜರಸ್ಸು ಈ ಭಾರತಕ್ಕೆ ಭಾರತದ ಒಳಗಡೆ ಇದ್ದುಕೊಂಡು ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಇಂಟೆಲೆಕ್ಚುವಲ್ ಅನ್ನುವ ಹೆಸರಿನಲ್ಲಿ ಓದಿರುವ ಘಮಂಡಿನಲ್ಲಿ ಈ ದೇಶಕ್ಕೆ ಕನ್ನ ಕೊರೆತ ಇದ್ದೀರಲ್ಲ ನೀವು ಮೊದಲ ಭಯೋತ್ಪಾದಕರು ಮತ್ತು ನೀವೇ ಡೇಂಜರಸ್ಸು ಇದನ್ನು ಸಮಾಜ ಅರ್ಥ ಮಾಡ್ಕೋಬೇಕು ನಮಸ್ತೆ